Hello, children. I am back to welcome the students of class 4 to today's lesson. Today, we are going to continue with the lesson Farmer and His Friends Part 3. Children, before we begin the class, please be ready with your textbook, notebook, and pencil so that you can note down what is being taught in today's class. Are you all ready, children, for today's E class? Let's begin then. ಫಸ್ಟ್ ಲೆಟ್ಸ್ ಬಿಗಿನ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ಸ್ ಆಫ್ ದ ನ್ಯೂ ವರ್ಡ್ಸ್ ಮೊದಲಿಗೆ ನಾವು ಈ ಪಾಠದಲ್ಲಿ ಬರುವಂತಹ ಹೊಸ ಪದಗಳು ಮತ್ತು ಅದರ ಅರ್ಥವನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ ದ ಫಸ್ಟ್ ವರ್ಡ್ ಇಸ್ ಇನ್ನಫ್ ದ ವರ್ಡ್ enough. ಇನ್ನಫ್ ವಾಟ್ ಈಸ್ ದ ಮೀನಿಂಗ್ ಇನಫ್ ಅಂದರೆ ಬೇಕಾದಷ್ಟು ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು ಏನಾಗಿದೆ ಬೇಕಾದಷ್ಟು ತಿಂದು ಸುಸ್ತಾಗಿದೆ ಅಲ್ವಾ ಸೊ ಇಟ್ ಈಸ್ enough. What is the meaning? So, it is enough. ದ ನೆಕ್ಸ್ಟ್ ವರ್ಡ್ ಇಸ್ ಫೋರ್ ಹೆಡ್ ಫೋರ್ ಹೆಡ್ ಅಂದರೆ ಏನು ಹಣೆ ತಲೆಯ ಈ ಭಾಗಕ್ಕೆ ನಾವೇನು ಹೇಳ್ತೀವಿ ಫೋರ್ ಹೆಡ್ ಅಂತ ಹೇಳ್ತೇವೆ ದ ನೆಕ್ಸ್ಟ್ ವರ್ಡ್ ಇಸ್ ಲೇಡ್ ಲೇಡ್ ಅಂದರೆ ಇಡೋದು ಏನನ್ನು ಇಡೋದು ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ ಕೋಳಿ ಏನು ಮಾಡ್ತದೆ ಮೊಟ್ಟೆ ಇಡ್ತಾ ಇದೆ ಸೊ ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಲೇಡ್ ದ ನೆಕ್ಸ್ಟ್ ವರ್ಡ್ ಇಸ್ ಬುಝಮ್ ವಾಟ್ ಇಸ್ ದ ವರ್ಡ್ ಬುಝಮ್ ಮೀನಿಂಗ್ ಎದೆ ಭಾಗ ಇಲ್ಲಿ ನೀವು ನೋಡ್ಬೋದು ಆ ಕೋಳಿ ಮತ್ತು ಹುಂಜನ ಹನುಮಂತ ಏನು ಮಾಡಿದ್ದಾನೆ ಹೀಗೆ ಎತ್ಕೊಂಡಿದ್ದಾನೆ ಅದನ್ನು ಏನು ಹೇಳ್ತೀವಿ ನಾವು ಬುಝಮ್ ದ ನೆಕ್ಸ್ಟ್ ವರ್ಡ್ ಇಸ್ ಖ್ಯಾರಸ್ಟ್ ಖ್ಯಾರೆಸ್ಟ್ ಮೀನಿಂಗ್ ಸವರೋದು ಇಲ್ಲಿ ನೋಡ್ಬೋದು ಹೇಗೆ ಆ ಪ್ರಾಣಿಯನ್ನು ಅವನು ಮುದ್ದಾಗಿ ಸವರ್ತಾ ಇದ್ದಾನೆ ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಖ್ಯಾರೆಸ್ಟ್ ಖ್ಯಾರೆಸ್ಟ್

ಹಸಿಯಾಗಿಯೂ ತಿನ್ಬೋದು ಬೇಯಿಸಿನೂ ತಿನ್ಬೋದು ಐ ಹೆಲ್ಪ್ ಕೀಪ್ ಐಸ್ ಹೆಲ್ದಿ ನಾನು ನಿಮ್ಮ ಕಣ್ಣುಗಳನ್ನು ತುಂಬ ಆರೋಗ್ಯವಾಗಿ ಇಟ್ಕೋತೇನೆ ಐ ಆಮ್ ಆರೆಂಜ್ ಇನ್ ಕಲರ್ ನಾನು ಯಾವ ಕಲರಲ್ಲಿರ್ತೀನಿ ಆರೆಂಜ್ ಇನ್ ಕಲರ್ ಹೂ ಆ ಮೈ ನಾನು ಯಾರು ಮಕ್ಕಳೇ ಯಾರು ಅಂತ ನೀವು ಗೆಸ್ ಮಾಡ್ಬೋದಾ ಎಸ್ ಇಟ್ ಈಸ್ ಅ ಕ್ಯಾರೆಟ್

ಐ ಆಮ್ ದ ಸೇಮ್ ಕಲರ್ ಆಸ್ ಮೈ ನೇಮ್ ನನ್ನ ಬಣ್ಣ ಮತ್ತು ಹೆಸರು ಎರಡೂ ಒಂದೇ ಹೂ ಆಮ್ ಐ ಯೆಸ್ ಚಿಲ್ಡ್ರನ್ ಕ್ಯಾನ್ ಯು ಗೆಟ್ಸ್ ದಿ ಆನ್ಸರ್ ಎಸ್ ಚಿಲ್ಡ್ರನ್ ಇಟ್ ಈಸ್ ಅನ್ ಆರೆಂಜ್ ಲೆಟ್ಸ್ ಲುಕ್ ಅಟ್ ದ ಥರ್ಡ್ ರಿಡೆಲ್ ಐ ಎಮ್ ಇನ್ ದ ವೆಜಿಟೇಬಲ್ ಗ್ರೂಪ್ ನಾನು ಯಾವ ಗುಂಪಿಗೆ ಸೇರಿದ್ದು ತರಕಾರಿಯ ಗುಂಪಿಗೆ ಸೇರಿದ್ದು ಐ ಆಮ್ ಸ್ಪೈಸಿ ಆ್ಯಂಡ್ ಹಾಟ್ ತುಂಬ ಖಾರ ಐ ಎಮ್ ಗ್ರೀನ್ ಆರ್ ರೆಡ್ ನೀವು ನನ್ನನ್ನು ಎರಡು ಬಣ್ಣದಲ್ಲಿ ನೋಡ್ಬೋದು ಯಾವುದು ಗ್ರೀನ್ ಆ್ಯಂಡ್ ರೆಡ್ ಐ ಬಿಗಿನ್ ವಿತ್ ದ ಲೆಟರ್ ಸಿ ನಾನು ಯಾವ ಅಕ್ಷರದಿಂದ ಶುರುವಾಗ್ತೀನಿ ಸಿ ಅನ್ನುವ ಅಕ್ಷರದಿಂದ ಶುರುವಾಗ್ತೀನಿ ಹೂ ಆಮ್ ಐ ನಾನು ಯಾರು ಕಂಡಿಟ್ಟಿದ್ರ ಎಸ್ ಇಟ್ ಈಸ್ ಚಿಲ್ಲಿ ವೆರಿ ಗುಡ್ ಚಿಲ್ಡ್ರನ್ ಯು ಆಲ್ ಸಾಲ್ ದ ರೀಡಿಸ್ ವೆರಿ ವೆಲ್ ಲೆಟ್ಸ್ ಕಂಟಿನ್ಯೂ ವಿತ್ ಅ ಲೆಸನ್ Farmer and his friends. Children, please open your textbook to page number 88. Naniga, this lesson ina, ottene nivalain madweko, gumna ito, keriskobeko. So that you can practice reading the lesson later at home. Hanumantha went to the cows. Before he could speak, the cows said, Friend, you have given us enough food you can sell milk at the market. you will get some money. hanumantha put his arms around their neck and kissed them on the forehead. the hen and cock saw hanumantha coming towards them. the hen said, "friend, i have laid some eggs. you can feed your daughters with them." the cock said, "sorry, friend, i can't give you anything. But I wake you and the villagers up every morning at the right time. Hanumantha took them to the bosom and caressed them. Later, Hanumantha sold the wool and milk at the market. He fed his daughters with the eggs. He bought an ox with the money he earned. All of them lived happily forever Children.

ಊಟ ಆಹಾರ ನೀಡಿದ್ಯಾ ಯು ಕ್ಯಾನ್ ಸೆಲ್ ಮಿಲ್ಕ್ ಅಟ್ ದ ಮಾರ್ಕೆಟ್ ನೀನು ಈ ಹಾಲನ್ನು ಮಾರ್ಕೆಟಲ್ಲಿ ಮಾರಬಹುದು ಯು ವಿಲ್ ಗೆಟ್ ಸಮ್ ಮನಿ ನಿನಗೆ ಅದರಿಂದ ದುಡ್ಡು ಸಿಗತ್ತೆ ಹನುಮಂತ ಪುಟ್ ಹಸ್ ಆರ್ಮ್ಸ್ ಅರೌಂಡ್ ದ ನೆಕ್ ಆ್ಯಂಡ್ ಕಿಸ್ ದಮ್ ಆನ್ ದ ಫೋರ್ ಹೆಡ್ ಹನುಮಂತ ಏನು ಮಾಡದ ಹಸುಗಳ ಮಾತು ಕೇಳಿ ಅವನಿಗೆ ಬಹಳ ಖುಷಿಯಾಯಿತು ಅವನು ಆ ಎರಡು ಹಸುಗಳನ್ನು ತಬ್ಕೊಂಡು ಮುದ್ಕೊಡ್ತಾನೆ ದ ಹೆನ್ ಸಾ ಹನುಮಂತ ಕಮಿಂಗ್ ಟುವರ್ಡ್ಸ್ ಕೋಳಿ ಮತ್ತು ಹುಂಜ ಹನುಮಂತ ಅವ್ರ ಕಡೆಗೆ ಬರ್ತಾ ಇದ್ದದನ್ನು ನೋಡಿದ್ರು ದ ಹೆಂಡ್ ಸೆಡ್ ಫ್ರೆಂಡ್ ಐ ಹ್ಯಾವ್ ಲೇಟ್ ಸಮ್ ಎಗ್ಸ್ ಕೋಳಿ ಏನಂತ ಹೇಳ್ತು ಫ್ರೆಂಡ್ ನಾನು ಕೆಲವೊಂದು ಮೊಟ್ಟೆಗಳನ್ನು ಇಟ್ಟಿದ್ದೇನೆ ಯು ಕ್ಯಾನ್ ಫೀಡ್ ಯುವರ್ ಡಾಟರ್ಸ್ ವಿತ್ ದೆಮ್ ನೀನು ನಿನ್ನ ಮಕ್ಕಳಿಗೆ ಅದನ್ನು ತಿನ್ನಿಸು ದ ಕಾಕ್ ಸೆಟ್ ಸಾರಿ ಫ್ರೆಂಡ್ ಐ ಕಾನ್ ಗಿವ್ ಯು ಎನಿಥಿಂಗ್ ಮುಂಜಾ ಹೇಳತ್ತೆ ಸಾರಿ ಫ್ರೆಂಡ್ ನಾನು ನಿನಗೆ ಏನು ಕೊಡೋಕ್ಕಾಗ್ತಾ ಇಲ್ಲ ಬಟ್ ಐ ವೇಕ್ ಯು ಅನ್ ದ ವಿಲೇಜಸ್ ಅಪ್ ಎವ್ರಿ ಮಾರ್ನಿಂಗ್ ಅಟ್ ದ ರೈಟ್ ಟೈಮ್ ಆದರೆ ನಾನು ನಿನ್ನನ್ನು ಮತ್ತು ಈ ಊರ ಜನರನ್ನು ಸರಿಯಾದ ಸಮಯಕ್ಕೆ ನಾನು ಬೆಳಗ್ಗೆ ಎಲ್ಲರನ್ನೂ ಎಬ್ಬರಿಸ್ತೇನೆ ಹನುಮಂತ ಟುಕ್ ಟು ಬುಝ್ ಆ್ಯಂಡ್ ಕ್ಯಾರಿಸ್ ದೆಮ್ ಹನುಮಂತ ಕೋಳಿ ಮತ್ತು ಉಂಜದ ಮಾತು ಕೇಳಿ ಬಹಳ ಸಂತೋಷಪಟ್ಟು ಅವೆರಡನ್ನೂ ಎತ್ಕೊಂಡು ಪ್ರೀತಿಯಿಂದ ಸವರೋದು ಹನುಮಂತ ಸೋಲ್ಡ್ ದ ಉಲ್ ಆ್ಯಂಡ್ ಮಿಲ್ಕ್ ಅಟ್ ದ ಮಾರ್ಕೆಟ್ ಹನುಮಂತ ಏನು ಮಾಡ್ದ ಅವನು ಆ ಉಣ್ಣೆ ಮತ್ತು ಹಾಲನ್ನು ಮಾರ್ಕೆಟ್ಗೆ ತಗೊಂಡು ಹೋಗಿ ಅದನ್ನು ಮಾರ್ತಾನೆ ಅದರಿಂದ ಅವನಿಗೆ ಸ್ವಲ್ಪ ದುಡ್ಡು ಸಿಕ್ಕಿತು ಹಿ ಬಾಟ್ ಅನ್ ಆಕ್ಸ್ ವಿತ್ ದ ಮನಿ ಹಿ ಅರ್ಂಡ್ ಅವನು ಸಂಪಾದನೆ ಮಾಡಿದ ದುಡ್ಡಿನಿಂದ ಅವನು ಏನನ್ನ ಕೊಂಡ್ಕೊಂಡ ಆನ್ ಆಕ್ಸ್ ಆಕ್ಸ್ ಅಂದರೆ ಎತ್ತು ಒಂದು ಎತ್ತನ್ನು ಅವನು ಕೊಂಡ್ಕೊಂಡು ಮನೆಗೆ ಹೋಗ್ತಾನೆ ಹಿ ಫೆಡ್ ಹಿಸ್ ಡಾಟರ್ಸ್ ವಿತ್ ದಿ ಎಗ್ಸ್ ತನ್ನ ಮಕ್ಕಳಿಗೆ ಅವನು ಮೊಟ್ಟೆಯನ್ನು ತಿನ್ನಿಸ್ತಾನೆ ಆಲ್ ಆಫ್ ದೆಮ್ ಲಿವ್ಡ್ ಹ್ಯಾಪಿಲಿ ಫಾರ್ ಎವರ್ ಅವರೆಲ್ಲರೂ ಒಟ್ಟಿಗೆ ಸಂತೋಷದಿಂದ ಜೀವನವನ್ನು ನಡೆಸ್ತಾರೆ ಚಿಲ್ಡ್ರನ್ ಡಿಡ್ ಯು ಆಲ್ ಎಂಜಾಯ್ ದ ಸ್ಟೋರಿ ಎಸ್ ವೆರಿ ಗುಡ್ ನಾವು ಡೋಂಟ್ ಫರ್ಗೆಟ್ ಟು ಪ್ರಾಕ್ಟಿಸ್ ರೀಡಿಂಗ್ ದ ಸ್ಟೋರಿ ಅಟ್ ಹೋಮ್ ಲೆಟ್ಸ್ ಮೂವ್ ಆನ್ ಆರ್ ನೆಕ್ಸ್ಟ್ ಆಕ್ಟಿವಿಟಿ ಪಿಕ್ಚರ್ ಸ್ಟೋರಿ ರೀಡಿಂಗ್ ಈ ಚಿತ್ರಗಳನ್ನು ನಾವು ಹಿಂದಿನ ತರಗತಿಯಲ್ಲೇ ಕಲ್ತಿದ್ದೇವೆ ಇವತ್ತಿನ ತರಗತಿಯಲ್ಲಿ ಫೂಡ್ ಮಿಲ್ಕ್ ಆಮ್ಸ್ ನೆಕ್ ಫೋರ್ ಹೆಡ್ ಎಗ್ಸ್ ಫೀಡ್ ಡಾಟರ್ಸ್ ಮಾರ್ನಿಂಗ್ ಬುಝಮ್ ಉಲ್ ಮಿಲ್ಕ್ ಎಗ್ಸ್ ಆಕ್ಸ್ ಆಲ್ ಈ ಚಿತ್ರಗಳ ಹೆಸರನ್ನು ನೀವೀಗ ನೆನಪಿಸ್ಕೋಬೇಕು ಜ್ಞಾಪಕ ಇಟ್ಕೋಬೇಕು ನಾವು ಲೆಟ್ಸ್ ಬಿಗಿನ್ ರೀಡಿಂಗ್ ಹನುಮಂತ ವೆನ್ ಟು ದ ಕೌಸ್ ಬಿಫೋರ್ ಹೀ ಕುಡ್ ಸ್ಪೀಕ್ ದ ಕೌಸ್ ಸೆಟ್ ಫ್ರೆಂಡ್ ಯು ಹ್ಯಾವ್ ಗಿವನ್ ಅಸ್ ಇನ್ ಅ ಫುಡ್ ಯು ಕ್ಯಾನ್ ಸೆಲ್ ದ Milk at the market. you will get some money. Hanumantha put his arms around their neck and kissed them on the forehead. The hen and the cock saw Hanumantha coming towards them. The hen said, Friend, I have laid some eggs. You can feed your daughters with them. The cock said, Sorry, friend, I can't give you anything, but I wake you and the villagers up every morning at the right time. Hanumantha took them to the bosom and cursed them. Later Hanumantha sold the wool and milk at the market. He fed his daughters with the eggs. He bought an ox with the money he earned. All of them lived happily forever. Children, did you all enjoy reading the picture story? Yes, well done.

ಹಸುಗಳು ಹನುಮಂತನಿಗೆ ನೀಡಿತು ಆಪ್ಷನ್ ಎ ಎಕ್ಸ್ ಆಪ್ಷನ್ ಬಿ ಮಿಲ್ಕ್ ಆಪ್ಷನ್ ಸಿ ಉಲ್ ವಾಟ್ ಇಸ್ ದ ರೈಟ್ ಆನ್ಸರ್ ಚಿಲ್ಡ್ರನ್ ಎಸ್ ಇಟ್ ಈಸ್ ಆಪ್ಷನ್ ಬಿ ಮಿಲ್ಕ್ ಹಿಯಸ್ ದ ಸೆಕೆಂಡ್ ಕ್ವೆಶನ್ ದ ಹೆನ್ ಲೇಟ್ ಸಮ್ ಡ್ಯಾಶ್ ಕೋಳಿ ಏನನ್ನ ಇಡ್ತು ಆಪ್ಷನ್ ಎ ಫುಡ್ ಆಪ್ಷನ್ ಬಿ ಚಿಕ್ಸ್ Option C eggs. And the right answer is yes, you are right, it is option C eggs. The third question, how did Hanumantha show his love for the cows? Hanumantha kasugalige tana pritiya na hege Option A kissed on their forehead. Option B kicked them. Option C hugged them. What is the right answer, children? Yes, it is option A, kissed on their forehead. Next, fourth question: Hanumantha dash the hen and the cock. Hanumantha koli matu unjana marda. Option A, caressed. Option B, patted. Option C, lifted. Can you guess the right answer, children?

Can you guess the right answer, children? Yes, it is option C and ox. Well done, children. You all answered all the five questions correctly. So, I am giving you five stars. Very good. Let's move on to our today's next activity that is use of a or an. Now, we learned that.

ಯೂಸ್ ಮಾಡ್ತೇವೆ ವಿ ಆಲ್ಸೋ ಸಾ ದ್ಯಾಟ್ ಆ್ಯನ್ ಈಸ್ ಯೂಸ್ಡ್ ಫಾರ್ ನೌನ್ ಬಿಗಿನಿಂಗ್ ವಿತ್ ದ ವರ್ಲ್ಡ್ ಸೌಂಡ್ಸ್ ಎಲ್ಲ ನಾಮಪದಕ್ಕೂ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ ಯಾವ ನಾಮಪದ ಎ ಇ ಐ ಓ ಯು ಈ ಅಕ್ಷರಗಳ ಶಬ್ದ ಸೌಂಡಿಂದ ಶುರುವಾಗುತ್ತೋ ಆ ಪದಗಳಿಗೆ ನಾವು ಏನು ಯೂಸ್ ಮಾಡ್ತೀವಿ ಆ್ಯನನ್ನು ಯೂಸ್ ಮಾಡ್ತೀವಿ And we use a for nouns which begin with the consonant sounds. So, remember these two children. Now, we have an activity in your textbook. Children, please come to page number 93 in your textbook. Here, they have given an activity. They have given you two baskets, and you have to pick the words and add a or an.

ಆ್ಯನ್ ಯೂಸ್ ಮಾಡ್ತೀವ ಅಂತ ಯೋಚನೆ ಮಾಡಿ ಆ ಪದವನ್ನು ಕರೆಕ್ಟಾದ ಬಾಸ್ಕೆಟ್ ಒಳಗಡೆ ನೀವು ಹಾಕಬೇಕು ಎಸ್ ಲೆಟ್ಸ್ ಬಿಗಿನ್ ಆ್ಯಂಡ್ ದ ಫಸ್ಟ್ ವರ್ಡ್ ಇಸ್ ಇ ಎ ಆರ್ ಟಿ ಹೆಚ್ ಡಬ್ಲ್ಯೂ ಓ ಆರ್ ಎಮ್ ಈ ಪದವನ್ನು ನಾವು ಹೇಗೆ ಓದೋದು ಇಲ್ಲಿ ಮೊದಲನೆಯ ಅಕ್ಷರ ಇದೆಯಲ್ಲ ಇಟ್ ಈಸ್ ಸೈಲೆಂಟ್ ಹಾಗಾಗಿ ನಾವು ಅದರ ಸೌಂಡನ್ನು ಹೇಳಬಾರ್ದು ನೆಕ್ಸ್ಟ್ ಅಕ್ಷರ ಏನಿದೆ A we have to begin with that sound what is the sound a so the word is earthworm what is the word earthworm now can you decide the word goes into a or an basket what do you use do you say a earthworm or an earthworm sound ko earthworm so, is it a vowel sound or a consonant sound? Yes, it is a vowel sound. So, in which basket does it go? It goes into the yes, an earthworm. It is called an earthworm. Let's look at the next word P I G. What is the word? Yes, pig. And what is the beginning sound? What is the beginning sound? P. Is it a consonant sound or a vowel sound? Yes, it is a consonant sound. So, it goes into this basket. A pig. A pig. Let's look at the next word. W E L L. Now, what is the beginning sound here? W. Well.

Insect. Mudalaneya sound any there? Beginning sound any there? In E. What is the beginning sound? E. So is it a consonant sound or a vowel sound? E is a vowel sound. So the word insect goes into this basket. An insect. An insect. Next word S. E E D. Now, how do you read this word? Seed. Seed. Now, what is the beginning sound? S. What is the beginning sound? S. Is it a consonant sound or a vowel sound? Yes, it is a consonant sound. So, it goes into which basket? A seed. A seed. Here's the next word, a n i m a l. What is the word? Animal. Animal. Now, what is the beginning sound? A. Animal. A. Animal. So, a is a vowel sound or a consonant sound? It is a vowel sound. So, it goes into which basket? An animal.

ಅರ್ಥ ಆಗಿರಬೇಕು ನಾವು ಲೆಟ್ಸ್ ಮೂವ್ ಆನ್ ಟು ಆರ್ ಟುಡೇಸ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಸ್ಟೇಜಸ್ ಆಫ್ ಫಾರ್ಮಿಂಗ್ ಫಾರ್ಮಿಂಗ್ ಅಂದರೆ ಏನು ವ್ಯವಸಾಯ ಅದರ ಸ್ಟೇಜಸ್ಸನ್ನು ಅನ್ನು ನಾವು ಇವತ್ತು ತಿಳ್ಕೊಳ್ಳೋಣ ದ ಫಸ್ಟ್ ಪಿಕ್ಚರ್ ಇಸ್ ಹಿಯರ್ ಇದು ಏನು ಈ ಚಿತ್ರದಲ್ಲಿ ಏನು ಮಾಡ್ತಾ ಇದ್ದಾನೆ ರೈತ ಹೌದು ಏನು ಮಾಡ್ತಾಯಿದ್ದಾನೆ ಉಳುಮೆ ಮಾಡ್ತಾ ಇದ್ದಾನೆ ಇದು ನಾವು ವ್ಯವಸಾಯ ಮಾಡುವಾಗ ಮೊದಲನೇ ಸ್ಟೇಜ್ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಎಸ್ ಪ್ಲಾವಿಂಗ್ ಇಟ್ ಇಸ್ ಕಾಲ್ಡ್ ಪ್ಲೌವಿಂಗ್ ಚಿಲ್ಡ್ರನ್ ಯು ನೀಡ್ ಟು ರಿಮೆಂಬರ್ ದೀಸ್ ನೇಮ್ಸ್ ಬಿಕಾಸ್ ಐ ಹ್ಯಾವ್ ಅನ್ ಆ್ಯಕ್ಟಿವಿಟಿ ಟು ಚೆಕ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ನೀವೆಲ್ಲ ಈ ಪದಗಳನ್ನು ಜ್ಞಾಪಕ ಇಟ್ಕೋಬೇಕು ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಒಂದು ಆಕ್ಟಿವಿಟಿಯನ್ನು ನೀಡ್ತೀನಿ ನಾವು ದ ಫಸ್ಟ್ ಸ್ಟೇಜ್ ಇಸ್ ಪ್ಲೌವಿಂಗ್ ಲೆಟ್ಸ್ ಗೋ ಆನ್ ಟು ದ ಸೆಕೆಂಡ್ ಸ್ಟೇಜ್ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು ಏನು ಮಾಡ್ತಾ ಇದ್ದಾರೆ ರೈತ ಉಳುಮೆ ಮೇಲೆ ಏನು ಮಾಡ್ತಾನೆ ಎಸ್ ಯು ರೈಟ್ ಏನು ಮಾಡ್ತಾನೆ ಬಿತ್ತನೆ ಮಾಡ್ತಾನೆ ಅಥವಾ ಸಸಿಯನ್ನು ನೆಡ್ತಾನೆ ಇದನ್ನು ನಾವು ಇಂಗ್ಲಿಷ್ ಏನು ಹೇಳ್ತೀವಿ ಪ್ಲಾಂಟಿಂಗ್ ಇಟ್ ಇಸ್ ಕಾಲ್ಡ್ ಪ್ಲಾಂಟಿಂಗ್ ಸೊ ದ ಸೆಕೆಂಡ್ ಸ್ಟೇಜ್ ಆಫ್ ಫಾರ್ಮಿಂಗ್ ಇಸ್ ಪ್ಲಾಂಟಿಂಗ್ ನಾವು ಲೆಟ್ಸ್ ಲುಕ್ ದ ಲುಕ್ಡ್ ಸ್ಟೇಜ್ ಈ ಚಿತ್ರದಲ್ಲಿ ನಿಮಗೆ ಏನು ಕಾಣ್ತಾ ಇದೆ ಹೊಲದಲ್ಲಿ ರೈತ ಏನು ಮಾಡ್ತಾ ಇದ್ದಾನೆ ಎಸ್ ಏನು ಮಾಡ್ತಾಯಿದ್ದಾರೆ ಕಳೆ ತೆಗಿತಾ ಇದ್ದಾರೆ ಅಂದರೆ ಏನು ನಾವು ಬೆಳೆಗಳನ್ನು ಬೆಳೆಸುವಾಗ ಅಲ್ಲಲ್ಲಿ ಮಧ್ಯೆ ಮಧ್ಯೆ ಬೇಡದೆ ಇರುವ ಗಿಡಗಳು ಬೆಳ್ಕೊಳುತ್ತೆ ಅದನ್ನು ಏನು ಮಾಡ್ತಾನೆ ರೈತ ಹಾಕ್ತಾನೆ ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ರಿಮೂವಿಂಗ್ ರಿಮೂವಿಂಗ್ ದ ವೀಡ್ ರಿಮೂವಿಂಗ್ ದ ಅನ್ವಾಂಟೆಡ್ ಪ್ಲಾಂಟ್ಸ್ ದ ಫಾರ್ಮರ್ ರಿಮೂವ್ಸ್ ದ ಅನ್ವಾಂಟೆಡ್ ಪ್ಲಾಂಟ್ಸ್ ಫ್ರಮ್ ದ ಫೀಲ್ಡ್

ನೆಕ್ಸ್ಟ್ ಸ್ಟೇಜ್ ಆಫ್ ಫಾರ್ಮಿಂಗ್ ಇನ್ ಎಂದು ಪಿಕ್ಚರ್ ರೈತ ಬೆಳೆದಿರುವ ಬೆಳೆನೆಲ್ಲ ಕತ್ತರಿಸಿ ಏನು ಮಾಡಿಟ್ಟಿದ್ದಾನೆ ಎಸ್ ಅದನ್ನೆಲ್ಲ ಏನು ಮಾಡಿಟ್ಟಿದ್ದಾನೆ ಒಂದೊಂದು ಗುಡ್ಡೆಯಾಗಿ ಕಟ್ಟಿ ಕಟ್ಟಿ ಇಟ್ಟಿದ್ದಾನೆ ಅಲ್ವಾ ಅದನ್ನು ನಾವೇನು ಹೇಳ್ತೀವಿ ಫಸಲು ಕಟ್ಟುವಿಕೆ ಇದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಎಸ್ ಇಟ್ ಇಸ್ ಕಾಲ್ಡ್ ಬೈಂಡಿಂಗ್ ಬೈಂಡಿಂಗ್ ಅಂದರೆ ಚೆನ್ನಾಗಿ ಒಂದು ಹಗ್ಗ ಹಾಕಿ ಕಟ್ಟಿ ಒಂದೊಂದು ಬಂಡಲ್ ಮಾಡಿ ಇಡೋದು ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಬೈಂಡಿಂಗ್ ಸೊ ದ ಫಿಫ್ತ್ ಸ್ಟೇಜ್ ಆಫ್ ಫಾರ್ಮಿಂಗ್ ಈಸ್ ಬೈಂಡಿಂಗ್ ಲೆಟ್ಸ್ ಮೂವ್ ಆನ್ ಟು ದ ಸಿಕ್ಸ್ತ್ ಸ್ಟೇಜ್ ಆಫ್ ಫಾರ್ಮಿಂಗ್ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಹೌದು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಕ್ಕಿ ಸೋಲಿಸ್ತಾ ಇದ್ದಾರೆ ನೀವು ಹೊಲ ಗದ್ದೆಗಳ ಕಡೆಗೆ ಹೋಗಿದರೆ ನೋಡ್ಬೋದು ರೈತರು ಮತ್ತು ಅಲ್ಲಿರುವ ಮಹಿಳೆಯರು ಹೀಗೆ ಅಕ್ಕಿಯನ್ನು ಸೋಲಿಸ್ತಾರೆ ಇದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ

ವಿನೋವಿಂಗ್ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಫಸಲಿನಲ್ಲಿರುವ ಡಸ್ಟ್ ಸಣ್ಣ ಸಣ್ಣ ಡಸ್ಟ್ ಇರುತ್ತಲ್ಲ ಅದೆಲ್ಲ ಗಾಳಿಯಲ್ಲಿ ಹೊರಟೋಗತ್ತೆ ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ವಿನ್ನೋಯಿಂಗ್ ದ ಲಾಸ್ಟ್ ಸ್ಟೇಜ್ ಆಫ್ ಫಾರ್ಮಿಂಗ್ ಇಸ್ ವಿನ್ನೋಯಿಂಗ್ ನಾವು ಹಿಯರ್ಸ್ ಅನ್ ಆ್ಯಕ್ಟಿವಿಟಿ ಫಾರ್ ಯು ಅರೇಂಜ್ ದ ಸ್ಟೇಜಸ್ ಆಫ್ ಫಾರ್ಮಿಂಗ್ ನಾನು ನಿಮ್ಗೀಗ ಏಳು ಸ್ಟೇಜಸ್ ಅನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಕರೆಕ್ಟಾಗಿ ಈಗ ಅರೇಂಜ್ ಮಾಡಬೇಕು ನಾವು ಹಿಯರ್ ಆರ್ ದ

The first stage of farming is ploughing. Very good, children. Now, let's look at the second stage. Can you tell me which is the second stage of farming? Yes, it is planting. What is the third stage of farming? It is removing. The fourth stage of farming is yes, you are right, it is. Harvesting and the fifth stage of farming is yes, it is binding. Sixth stage of farming is beating, and the last stage of farming is winnowing. Very good, children. So, you all have arranged the stages of farming correctly. Now is your homework time, children.

ಬಿಟ್ಟ ಸ್ಥಳವನ್ನ ತುಂಬಿಸಬೇಕು ದ ಸೆಕೆಂಡ್ ಆಕ್ಟಿವಿಟಿ ಫಾರ್ ದ ಹೋಮ್ ವರ್ಕ್ ಇಸ್ ನಂಬರ್ ನೈಂಟಿ ಎರಡನೇ ಹೋಮ್ ವರ್ಕ್ ಏನು ಇಲ್ಲಿ ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಪದಗಳು ಮಿಸ್ಸಿಂಗ್ ಆಗಿವೆ ಆ ಪದದ ಬದಲಾಗಿ ಏನು ಕೊಟ್ಟಿದ್ದಾರೆ ಚಿತ್ರವನ್ನ ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಈ ಚಿತ್ರವನ್ನು ನೋಡಿ ಆ ಚಿತ್ರ ಏನು ಅನ್ನೋದನ್ನ ಅದರ ಕೆಳಗಡೆ ಬರೀಬೇಕು ಚಿಲ್ಡ್ರೆನ್ ಡೂ ದ ಹೋಮ್ ವರ್ಕ್ and show it to your teacher at school i'll see you soon again with a new lesson until then take care bye